ಮತ್ತೊಂದು ಕಡೆ ಆನಂದ್ ಸಿಂಗ್ ರೆಬೆಲ್ ಸಚಿವ ಆನಂದ್ ಸಿಂಗ್ ಅವರ ಮನವೊಲಿಸುವ ಪ್ರಯತ್ನವನ್ನ ಸಿಎಂ ಮಾಡ್ತಾ ಇದ್ದಾರೆ ಆನಂದ್ ಸಿಂಗ್ ಮನವೊಲಿಸಲು ಮುಂದಾಗಿದ್ದಾರೆ ಸಿಎಂ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಮನವೊಲಿಕೆಗೆ ಮುಂದಾಗಿದ್ದಾರೆ ಬೊಮ್ಮಾಯಿ ಹಿರಿಯ ಸಚಿವರೊಂದಿಗೆ ಸೇರಿ ಮನವೊಲಿಕೆ ಯತ್ನ ಆದರೆ ಖಾತೆ ಬದಲಾವಣೆ ಸಾಧ್ಯತೆ ಕಡಿಮೆ ಸದ್ಯ ಇದೇ ಖಾತೆಯಲ್ಲಿ ಮುಂದುವರಿಯಲು ಸೂಚನೆ ಕೊಡುವಂತ ಸಾಧ್ಯತೆ ಇದೆ ವರಿಷ್ಠ ಗಮನಕ್ಕೆ ತಂದ ಬಳಿಕ ಬದಲಾವಣೆಯ ಭರವಸೆ ಕೊಡಬಹುದೇನೋ ಸಿಎಂ ಮನವೊಲಿಕೆಗೆ ತಣ್ಣಗಾಗ್ತಾರ ಹಾಗಿದ್ರೆ ಆನಂದ್ ಸಿಂಗ್ ಯಾಕಂದ್ರೆ ಈ ಮಾತುಕತೆ ಈ ಹಿಂದೆ ಕೂಡ ಆಗಿತ್ತು ಬೇರೆ ಯಾರೇ ಬಂದು ಮಾತಾಡಿದ್ರು ಕೂಡ ಅವರು ಅದನ್ನ ಹೇಳಿದ್ದು ಈಗ ಖಾತೆ ಬದಲಾವಣೆ ಮಾಡಕ ಆಗಲ್ಲ ಯಾಕಂದ್ರೆ ನೀವು ಖಾತೆ ಬದಲಾವಣೆ ಆದ್ರೆ ಉಳಿದವರೆಲ್ಲ ಕೇಳ್ತಾರೆ ಈಗ ಮುಂದುವರಿಯಿರಿ ಮುಂದೆ ನಾನು ಹೈ ಕಮಾಂಡ್ ಗೆ ಹೇಳಿ ಬದಲಾವಣೆ ಮಾಡಿಸ್ತೀನಿ ಅಂತ ಆದ್ರೆ ಆನಂದ್ ಸಿಂಗ್ ಅದಕ್ಕೆ ಒಪ್ಪಕೊತಾರ ಅದು ಯಡಿರಪ್ಪನವರ ನಿವಾಸಕ್ಕೆ ಹೋಗುತ್ತಾ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿತಾರ ಬೆಂಗಳೂರಿನಲ್ಲಿ ಆನಂದ್ ಸಿಂಗ್ ರಾಜಕೀಯ ಕ್ಲೈಮ್ಯಾಕ್ಸ್ ಇವತ್ತು ಗೊತ್ತಾಗಬಹುದು ಏನಾಗುತ್ತೆ ಅಂತ ಆಲ್ರೆಡಿ ಅಲ್ಲಿಂದ ಹೊರಟಿದ್ದಾರೆ ಅಲ್ಲಿಂದ ಹೊರಟು ಇನ್ನು ಬೆಂಗಳೂರಿಗೆ ಬಂದು ನೇರವಾಗಿ ಸಿಎಂ ಮನೆಗೆ ಹೋಗಬಹುದು ಅಥವಾ ಗೊತ್ತಿಲ್ಲ ಅಥವಾ ಅವರದೇ ಆನಂದ್ ಸಿಂಗ್ ಅವರು ಬೇರೆ ಕಡೆ ಹೋಗಿ ನಂತರ ಸಿಎಂ ಅನ್ನು ಭೇಟಿ ಆಗ್ತಾರೋ ಏನು ಗೊತ್ತಿಲ್ಲ ಆದರೆ ಮನವೊಲಿಕೆಗಾಗಿ ಒಂದು ಹಿರಿಯ ಕೆಲವು ಸಚಿವರನ್ನೆಲ್ಲ ಜೊತೆಯಲ್ಲಿ ಇಟ್ಟುಕೊಂಡು ಮಾತಾಡಬಹುದು ಅಲ್ಲಿ ಬಹುಶಃ ಯಡಿಯೂರಪ್ಪ ಖಂಡಿತವಾಗಿಯೂ ಇರೋದಿಲ್ಲ ಒಂದು ವೇಳೆ ಅಲ್ಲಿ ಮನವೊಲಿಕೆ ಆಗದೇ ಇದ್ದರೆ ಆನಂದ್ ಸಿಂಗ್ ನೇರವಾಗಿ ಬಿಎಸ್ವೈ ಮನೆಗೆ ಬರ್ತಾರಾ ಒಂದು ಕುತೂಹಲ ಮತ್ತು ಕೂಡ ಇದೆ ನನಗೆ ಸಿಎಂ ಅನ್ನು ಭೇಟಿ ಆಗ್ತಾರಾ ಅಥವಾ ಬಿಎಸ್ವೈ ಮನೆಗೆ ಬರ್ತಾರಾ ಅನ್ನುವಂಥ ಕುತೂಹಲ ಕೂಡ ಖಂಡಿತ ಇದ್ದೇ ಇದೆ ಯಾಕಂದರೆ ಹೈಕಮಾಂಡ್ ಆಗಿಬಿಡ್ತಾರ ರಾಜ್ಯದಲ್ಲಿ ಬಿಎಸ್ವೈ ಅನ್ನುವಂಥ ಕೆಲವು ಅನುಮಾನ ಕಾಡ್ತಾ ಇದೆ ರವಿ ಶಿವರಾಮ್ ಫೋನದಲ್ಲಿದ್ದಾರೆ ರವಿ ಈಗ ಈ ಹಿಂದೆ ಕೂಡ ಇದೇ ರೀತಿಯ ಮನವೊಲಿಕೆ ಆಗಿತ್ತು ಬಟ್ ನಿಮಗೆಲ್ಲ ರಾಜಕೀಯ ವಲಯದಲ್ಲಿ ಗೊತ್ತಿರುವ ಹಾಗೆ ಆನಂದ್ ಸಿಂಗ್ ಒಂಥರ ಡಿಫ್ರೆಂಟ್ ಒಂಥರ ಡಿಫ್ರೆಂಟ್ ಒಮ್ಮೆ ಒಂದು ಹೆಜ್ಜೆ ಇಟ್ಟರೆ ಮತ್ತೆ ವಾಪಸ್ ತಗೊಳ್ಳೋದಿಲ್ಲ ಒಂದು ಕಡೆ ಮುಖ್ಯಮಂತ್ರಿ ಮನವೊಲಿಸಬೇಕು ಇಲ್ಲ ಅಂತಂದರೆ ರಾಜ್ಯ ಹೈಕಮಾಂಡ್ ಯಡಿಯೂರಪ್ಪನವರು ಮನವೊಲಿಸಬೇಕು ಯಾರ ಮನವೊಲಿಕೆಗೆ ಒಪ್ಪಬಹುದು ಅಥವಾ ಒಪ್ಪದೇ ಇರಬಹುದು ಏನು ಆಗಬಹುದು ಜಯಪ್ರಕಾಶ್ ಅವರೇ ಈ ಸದ್ಯದ ಮಾಹಿತಿಯನ್ನ ಹೇಳೋದಾದ್ರೆ ಆನಂದ್ ಸಿಂಗ್ ಅವರಿಗೆ ಖಾತೆಯನ್ನ ಬದಲಾವಣೆ ಮಾಡಿ ಕೊಡ್ತಾರೆ ಅನ್ನುವಂತ ಸಾಧ್ಯತೆಗಳು ತೀರಾ ಕಡಿಮೆ ಯಾಕೆಂದ್ರೆ ಆನಂದ್ ಸಿಂಗ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ ಒಂದು ರೀತಿಯಲ್ಲಿ ಹತಾಶೆಯ ಮಾತುಗಳನ್ನ ಆಡಿದ್ದಾರೆ ತಾನು ರಾಜಕೀಯ ಜೀವನ ಆರಂಭ ಮಾಡಿದ ಬಗ್ಗೆ ಕಥೆಗಳನ್ನೆಲ್ಲವನ್ನು ಕೂಡ ವಿವರಿಸಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿಯ ವಿಧಿಮಾನಗಳನ್ನ ನಾವು ನೋಡ್ತಾ ಹೋದ್ರೆ ಅಥವಾ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಹೋದ್ರೆ ಆನಂದ್ ಸಿಂಗ್ ಅವರಿಗೆ ಈಗ ಖಾತೆಯನ್ನ ಬದಲಾವಣೆ ಮಾಡಿಕೊಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕಾರಣ ಇಷ್ಟೇ ಆನಂದ್ ಸಿಂಗ್ ಅವರಿಗೆ ಖಾತೆಯನ್ನ ಬದಲಾವಣೆ ಮಾಡಿದ್ರೆ ಮತ್ತೆ ಇತರ ಖಾತೆಯನ್ನ ಕೇಳ್ತಾ ಇರೋರು ಅಥವಾ ಈಗ ಲೈಕ್ ಎಂ ಟಿ ಬಿ ನಾಗರಾಜ್ ಅಂತವರು ಬೇರೆ ಬೇರೆಯವರು ಖಾತೆಯನ್ನ ಬದಲಾವಣೆ ಮಾಡಿ ಕೊಡಿ ಹೇಳುವಂತ ಒತ್ತಾಯವನ್ನ ಹಾಕಬಹುದು ಎನ್ನುವ ಕಾರಣಕ್ಕೋಸ್ಕರ ಹಾಗಾಗಿ ಆನಂದ್ ಸಿಂಗ್ ಅವರ ಖಾತೆಯನ್ನ ಬದಲಾವಣೆ ಮಾಡೋ ಸಾಧ್ಯತೆ ಕಡಿಮೆ ಇದ್ದಾವೆ ಜೊತೆಗೆ ಜಯಪ್ರಕಾಶ್ ಶೆಟ್ರೆ ಬಿಜೆಪಿ ಹೈಕಮಾಂಡ್ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಎರಡ್ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಕುಳಿತು ಚರ್ಚೆಯನ್ನ ಮಾಡಿ ನಂತರದಲ್ಲಿ ಯಾರ್ಯಾರು ಮಂತ್ರಿ ಆಗ್ಬೇಕು ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ವಿಚಾರವಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಎಲ್ಲವನ್ನು ಕೂಡ ಆಯ್ಕೆ ಮಾಡಲಾಗಿದೆ ಇಂಥ ಸಮಯದಲ್ಲಿ ಯಾರೋ ಒಬ್ರು ಬೇಸರ ಮಾಡ್ಕೊಳ್ತಾರೆ ರಾಜೀನಾಮೆ ಕೊಡ್ತೀನಿ ಹೇಳುವಂತ ಒತ್ತಡವನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ ಗೆ ಅವರ ಮೇಲೆ ಒಂದ್ ರೀತಿಯಲ್ಲಿ ಹಿಡಿತಾ ಇಲ್ಲ ಇದು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ವಿಪಕ್ಷದ ನಾಯಕರಿಗೆ ನಾವು ಒಂದಿಷ್ಟು ವೀಕ್ನೆಸ್ ಪಾಯಿಂಟ್ ಗಳನ್ನ ಬಿಟ್ಕೊಟ್ಟಂತೆ ಆಗತ್ತೆ ಹೇಳುವಂತ ಕಾರಣಕ್ಕೋಸ್ಕರ ಹೈಕಮಾಂಡ್ ನ ಪ್ರಮುಖ ನಾಯಕರು ಕೂಡ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತ ಓಕೆ ಈಗ ಈಗ ರವಿ ರವಿ ಬಿಎಸ್ವೈ ಇಂಟರ್ಫಿಯರೆನ್ಸ್ ಇಲ್ಲದೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬಹುದಾ ಹೇಗೆ ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ ಯಾಕಂದ್ರೆ ಆನಂದ್ ಸಿಂಗ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು ನಾನು ಯಡಿಯೂರಪ್ಪ ಅವರು ಹಿಂದೆ ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್